guys, welcome back to our YouTube channel, Crazy Sisters, Teju and Diksha. So, ಇವತ್ತು ನಾವು ಒಂದು ಹೊಸ ಪ್ಲೇಸ್ ಓಪನ್ ಆಗಿದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೆಂಗಿದೆ ಅಂತ ನೋಡೋಣ. ಬನ್ನಿ ಫುಡ್ ರಿವ್ಯೂ ಮಾಡೋಣ, ಬನ್ನಿ. ಎಲ್ಲಿ ಅದಕ್ಕೇನೇನು ಮಾಡಿದೆ ನೀನು ಹೇಳು. ಒನ್ ಅವರ್ ಇಂದ ತಲೆ ತಿಂತಿದ್ದಾಳೆ ನನ್ಗೆ, ಬಾ ಹೋಗೋಣ ಬಾ ಹೋಗೋಣ ಅಂತ. ಆಮೇಲೆ ಮಳೆ ಬಂದ್ಬಿಡ್ತು, ಆಮೇಲೆ ಹೋಗು, ಮಳೆ ಬಂತು ಹೋಗಕ್ ಆಗಲ್ಲ ಅಂತ. ನೆಕ್ಸ್ಟ್ ಟೈಮ್ ಮಾಡೋವಾಗ ರೆಕಾರ್ಡ್ ಮಾಡಿರ್ತೀನಿ. ಈ ತರ ಕತ್ಲಲ್ಲಿ ರೆಕಾರ್ಡ್ ಮಾಡ್ತಾರೆ. ಬಂದ್ಬಿಟ್ಟು ರೋಡ್ ಒದ್ದೆ 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 ಇದೆ. ಆದ್ರೆ ನಮ್ಮ ಅಕ್ಕ ಇವತ್ ಗಾಡಿ ಓಡಿಸ್ತಾಳೆ ಅಂತ ಹೇಳಿ ನೋಡಿ ಹಿಂಗ್ ಹೋಗ್ತಾ ಇದ್ದಾಳೆ. ಅಲ್ಲಿ ಯಾವ್ದೋ ಬಾಟಲ್ ಬಿಸಾಕ್ಬಿಟ್ಟಿದ್ರೆ ಅದನ್ನ ನಾನು ತಗಲ್ಸ್ಕೊಂಬಂದೆ, ಗೆಲ್ಬಿಡ್ತೀನಿ. ಅದೆಲ್ಲ ಕರೆಂಟೇ ಇಲ್ಲ ಗೈಸ್, ಅಲ್ಲಿ ನೋಡಿ ಎಷ್ಟು ಕತ್ತಿದೆ. ಹೋಗ್ತಿದ್ದೀವಿ, ಅಂಗಡಿ ಹೆಸರೆಲ್ಲ ಏನೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಿದ್ದೀವಿ. ನಮ್ಮ ಮಮ್ಮಿ ಏನಿದ್ದಾರೆ ಅಲ್ಲಿದೆ ಅಂತ ಅಲ್ಲಿ ಹೋಗ್ತಿದ್ದೀವಿ ಅಷ್ಟೇ. ಅದೇ ಹೆಸರು ಅಂಗಡಿ ಹೆಸರು ಅಂಗಡಿ ಹೆಸರು ಗೊತ್ತಿಲ್ಲ. ಮಾಡಿದೆ ಗೊತ್ತಾ, ನಾನು ಆವಾಗಲೇ 6:30 ಏನೋ ಹೇಳಿದ್ದು, ಬಾ ಹೋಗೋಣ ಕಾರಣ ಏನಾದರೂ ಹೋಗಿದ್ರೆ ನಾನು ಅನ್ಕೊಂಡೆ ಮಳೆ ಬರ್ತದೆ. ಬಿಕಾಸ್ ಬಿಕಾಸ್ ಅಕ್ಕ ನನ್ನ ಮೇಲೆ ಏನೋ ನೀರು ಬಿಡ್ತಿದೆ, ಲೈಟೇ ಇಲ್ಲ, ನೀರೇ ಕರೆಂಟೇ ಇಲ್ಲ. ನಾನು ಬಿದ್ದೋಗ್ಬಿಟ್ಟೆ ಮತ್ತೆ ಬರ್ತಾಯಿದ್ದೆ ಗಾಯ್ಸ್, ಟಿಫ್ಟಿ ಕೊಬ್ಬರಿ ಕೊಬ್ಬರಿ ಕೊ ಅಂತ ನಾನು ವಿಡಿಯೋ ತೆಗಿತಿದ್ದೆ ಇರು. ಆ ಗಾಯ್ಸ್ ಕರೆಂಟ್ ಬಂತು, ಕರೆಂಟ್ ಬಂತು, ಕರೆಂಟ್ ಬಂತು, ಕರೆಂಟ್ ಬಂತು. ಅಟ್ಲೀಸ್ಟ್ ಬೆಳಕಿರುತ್ತೆ, ಬೇಕಾದ್ರೆ ನಿಮಗೆ ಶೂಟ್ ಮಾಡೋಕೆ ಆಗ್ತಿದೆ. ಮಾತಾಡ್ತಾ ಮಾತಾಡ್ತಾ ಅಷ್ಟು ಬೇಗ ಕೆಫೆನೇ ಬಂದ್ಬಿಡ್ತು. ಸೊ ಬನ್ನಿ ಒಳಗಡೆ ಹೋಗೋಣ, ಮೆನ್ಯೂಲ್ ಏನೇನಿದೆ ಅಂತೆಲ್ಲ ನೋಡೋಣ. ಇಲ್ಲಿ ಎಲ್ಲ ಅಫೋರ್ಡೇಬಲ್ ರೇಟ್ಸಲ್ಲಿ ಇತ್ತು, ಕಾಂಬೋಸ್ ಕೂಡ ಇತ್ತು, ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಬೋದು. ಜ್ಯೂಸ್ ಇತ್ತು, ಮಿಲ್ಕ್ ಶೇಕ್ಸ್ ಇತ್ತು, ಪಿಜ್ಜಾ ಇತ್ತು, ಬರ್ಗರ್ ಇತ್ತು, ಪಾಸ್ತಾ ಇತ್ತು, ಏನು ಬೇಕೋ ಅದು ಎಲ್ಲ ಇತ್ತು. ಐಸ್ ಕ್ರೀಮ್ಸ್ ಕೂಡ ಇದೆ, ಆದರೆ ಮಳೆ ಬರ್ತಿತ್ತು ಅಂತ ನಾವು ತೊಗೊಳಕ್ಕೆ ಹೋಗಿಲ್ಲ. ಆಂಬಿಯನ್ಸ್ ಕೂಡ ಕ್ಯೂಟಾಗಿತ್ತು, ಮತ್ತೆ ಎಲ್ಲರೂ ಸ್ಟಿಕ್ಕಿ ನೋಟ್ಸಿಂದ ರಿವ್ಯೂ ಕೂಡ ಕೊಟ್ಟಿದ್ರು, ಅಲ್ಲಿ ನೋಡ್ಬೋದು ನೀವು. ಮಳೆ ಜೋರಾಗ್ತಿದೆ ಗಾಯ್ಸ್, ಸ್ಟಿಕ್ಕಿಂಗ್ಸ್ ಇದೆ. ಏನು ಮಾಡ್ತೀಯ ಅಕ್ಕ? ಎಲ್ಲೆಲ್ಲದೋ ನೋಡ್ಕೊಂಡಿದ್ದೆ. ಮುಂಚೆ ನಮ್ಮ ಹಳೆ ಮನೆ ಇದೆ, ರೋಡಲ್ಲಿ ಇರ್ತಿತ್ತು. ಸೊ ಫೈನಲ್ ನಮ್ಮ ಆರ್ಡರ್ ಬಂತು, ನಾವು ಇವಾಗ ಮನೆಗೆ ಹೋಗ್ತಿದ್ದೀವಿ. ಮಳೆನೂ ನಿಂತಿದ್ದೆ ಅನ್ಸುತ್ತೆ, ನನಗೆ ಹಿಂಗೆ ಗೊತ್ತಿಲ್ಲ. ಮಳೆ ತಿಂದಿಲ್ಲ, ಪಾರ್ಸೆಲ್ ತೊಗೊಂಡಿದ್ವಿ, ಯಾಕಂದರೆ ಪಾರ್ಲರ್ಗೆ ಹೋಗ್ಬಿಟ್ಟು ತಿನ್ನಕ್ಕೆ. ಗಾಯಸ್ ನನ್ನ ಆರ್ಡರ್ಸ್ ಆದರೆ ಮಾಡಲ್ಸ್ ಆಗುತ್ತೆ, ಕಾಣಿಸಲ್ಲ ಬಿಡು. ಓಕೆ, ಮನೆ ಒಳಗಡೆ ಕಾಲಿಟ್ಬಿಟ್ಟೆ ಗಾಯಸ್, ನಿಜವಾಗ್ಲೂ ಫುಲ್ ಇಟ್ಟಿಲ್ಲ. ನನಗೆ ನನಗೆ ಹಿಂಗೆ ಹಿಂಗೆ ಕಾಲಿಡ್ತಿದ್ದೆ, ಓಕೆ, ಅವಾಗ ನೋಡಿದ್ರೆ ನೀರಿತ್ತು ಕೊಳ್ಪಳಪ್ಪ. ಕಷ್ಟಪಟ್ಟು ಇಟ್ಕೊಂಡು ಸದ್ಯ ನನ್ನ ಗಾಡಿ ಎತ್ಕೊಂಡು ಬಂದಿಲ್ಲ, ಇಲ್ಲಾಂದ್ರೆ ಬೀಳ್ತಿದ್ವಿ ಇಬ್ರು. ಆ ಪಕ್ಕ ಅಷ್ಟು ಕೊಚ್ಚೆ ಮೋರಿ ಇದೆ, ಮತ್ತೆ ಲೈಟು ಇಲ್ಲ ನೋಡಿ, ನಾನು ಹಿಂಗೆ ಇಟ್ಕೊಂಡು ಹಂಗೆ ಶೂಟ್ ಮಾಡಿ. ಮತ್ತೆ ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಹೇಳ್ತಾರೆ ಗೊತ್ತಾ ಗಾಯ್ಸ್, ಇದು ಪಿಜ್ಜಾ ಮಮ್ಮಿ, ಇದ್ರಲ್ಲಿ ಬರ್ಗರು, ಸ್ಮೈಲೀಸ್ ಮತ್ತೆ ಫ್ರೈಸ್ ಇದೆ. ಅದಂಗೆ ಇಷ್ಟು ಚಿಕ್ಕದ್ರಲ್ಲಿ ಕೊಟ್ಟಿದ್ದಾರೆ. ಇದ್ ಬಂದ್ಬಿಟ್ಟು ಪನ್ನೀರ್ ಟಿಕ್ಕಾ ಪಿಜ್ಜಾ. ಅಲ್ಲೋ, ದಿಸ್ ಇಸ್ ಸ್ಮೈಲೀಸ್, ದಟ್ ಇಸ್ ಪಿರಿ ಪಿರಿ ಫ್ರೈಸ್ ಅಂಡ್ ದಿಸ್ ಇಸ್ ಬರ್ಗರ್ ಸ್ಮೈಲೀಸ್. ಇಲ್ಲಿ ಬರ್ಗರ್ ಎಷ್ಟು ಕ್ಯೂಟ್ ಆಗಿದೆ ಮಮ್ಮಿ, ಚಾಕ್ಲೇಟ್ ಮಮ್ಮಿ ತಿಂತಾ ಇದ್ದಾರೆ. ನಮ್ಮ ಸ್ನ್ಯಾಪ್ ಎಲ್ಲ ತೆಗಿಬೇಕು.
ನೋಡಿ ಎಷ್ಟು ಚೆನ್ನಾಗಿದೆ ಬರ್ಗರ್, ಕ್ಯೂಟ್ ಆಗಿದೆ, ನಂಗೆ ಇಷ್ಟ ಆಯ್ತು. ನಾನು ಒಂದ್ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೈಲಿ, ಈ ಮುಖ ಹತ್ರನೇ ಇದೆ, ಫೈವ್ ಅಷ್ಟೇ ಕೊಟ್ಟಿದ್ದಾರೆ. ನಮ್ಮಿ ಅದ್ರಲ್ಲಿ ತಿಂದ ಚಿಕ್ಕವಳಿದಾಗೆಲ್ಲ ದಿನ ತಿಂತಿದ್ದಂತೆ. ಏನು ಅನ್ಬಿಡು, ಪಾರ್ಲರ್ ಟೂರ್ ಮಾಡ್ತೀವಿ, ಪಾರ್ಲರ್ ಟೂರ್. ಪಿಜ್ಜಾನು ಜಾಸ್ತಿ ಚೀಸ್ ಹಾಕ್ಬಿಟ್ಟು ಅಮೇಝಿಂಗ್ ಆಗಿದೆ. ಇಡೀ ಒಂದ್ ಸೆಕೆಂಡ್, ಟೊಮ್ಯಾಟೊ ಕ್ಯಾಪ್ಸಿಕಮ್ ಎಲ್ಲ ಕಲಿತಾರೆ. ಮೋಟಪ್ಪ ಪಳ್ಯ, ಅಪ್ಪರಡಿ ಪಳ್ಯ, ಇಂದ್ರಾನಗರ್ ಅಲ್ಲಿ ಇದ್ದೀರಾ ಅಂತಂದ್ರೆ ಎಸ್ ಎಸ್ ಬಿ ಸ್ಕೂಲ್, ನಮ್ ಸ್ಕೂಲ್ ಎಸ್ ಎಸ್ ಬಿ ಸ್ಕೂಲ್ ಇದೆ ಅಲ್ಲ, ಅಲ್ಲಿಂದ ಒಂದ್ ಸ್ವಲ್ಪ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಸೈಡ್ ಅಲ್ಲಿ ಅಲ್ಲೇ ಇರುತ್ತೆ. ಹೆಂಗೆ ಹೇಳ್ತಿದ್ದೀನಿ ನೋಡು, ಎಸ್ ಎಸ್ ಬಿ ಸ್ಕೂಲ್ ಇಲ್ಲಿದ್ಯಾ, ಒಂಚೂರು ಹಿಂಗೆ ಬಂದ್ಬಿಟ್ಟು ಇಲ್ಲೊಂದು ಹಿಂಗೆ ಇರುತ್ತೆ, ಇಲ್ಲಿ ಹೋದ್ರೆ ಅಲ್ಲೇ ಇರುತ್ತೆ, ಎಲ್ಲ ಕಡಿಮೆ ರೇಟ್ಗೆ ಸೂಪರ್ ಆಗಿದೆ, ನೀವು ಟ್ರೈ ಮಾಡಿ ಒಂದ್ಸತಿ. ಓಪನ್ ಮಾಡ್ಬೇಕಾ ಗಲೀಜ್ ಅಲ್ಲ ಅದು, ಗಾಯ ಆಗಿರೋದು ನೋಡಿ, ಹೆಂಗ್ ಗಾಯ ಆಗಿರೋದು, ಶೂ ಹಾಕೊಂಡ್ಬಿಟ್ಟು ಶೂ ಟೈಟ್ ಆಗಿತ್ತಲ್ಲ ಅದಕ್ಕೆ ಬ್ಲಡ್ ಹಿಂಗ್ ಓಡಾಡಕ್ಕ ಬ್ಲಡ್ ಕ್ಲಾತ್ ಆಗಿತ್ತು. ನಾನು ಹೇಳಕ್ಕೆ ಬಿಡ, ನೋಡ್ತಿದೆ ಮಮ್ಮಿ, ನಾನೇ ಇದ್ಕೊಡ್ಸಿದ್ದು. ಆ ಕೊಡು ಕಾಸು, ಇಸ್ಕೊಮ್ಮ 300 ರೂಪಾಯಿ ಕೊಡ್ತೀನಿ. ಸುಮ್ನೆ ಹೇಳ್ತಾಳೆ ನಂದು ಅನ್ಬಿಟ್ಟು, ಮೊನ್ನೆ ನಾನೇ ಪಿಜ್ಜಾ ಆರ್ಡರ್ ಕೊಟ್ಟಿದ್ದು, ನೀನು ಮೊನ್ನೆ ತರಿಸಿದ್ದಲ್ಲ, ನೀನ್ ಬಿರಿಯಾನಿ ತರಿಸ್ದೆ, ನಾನು ಪಿಜ್ಜಾ ಆರ್ಡರ್ ತರಿಸಿ ಇದು ಇವಳು ಕೊಡ್ತಾಳೆ, ಇಸ್ಕೋ ಕಾಸು. ದ ಆರ್ಟಿಸ್ಟ್, ದ ಆರ್ಟ್, ದ ಬ್ಯೂಟಿಫುಲ್ ಎರಡ್ ಲೇಯರ್ ಹಾಕಿದ್ದೆ. ಓಕೆ, ಯಾಕೆ ಬಂದ್ಬಿಟ್ಟು ಅದು ಏನೋ ಗಾಯ ಆಗಿದೆ, ಬಿಸಿಲು ನೀರು ಹಾಕಿದ್ರೆ ಸುಡುತ್ತಂತೆ, ಅದಕ್ಕೆ ಏನಾಕು ಅಂದ್ಬಿಟ್ಟು ತಪ್ಪ ತರ ಮೆಚ್ಚಿದೆ. ಪ್ರೂಫ್ ಇದೆ, ಕ್ಲಚ್ ಮಾಡಿದ ಕೊಡ ಫೋನ್. ಲುಕ್ ಅಟ್ ದಿಸ್ ಅಕ್ಕ, ಇನ್ಸ್ಟೆಡ್ ಆಫ್ ರೀಡಿಂಗ್ ಡೂಯಿಂಗ್ ಸಮ್ ಸಮ್ ಸಮ್ಥಿಂಗ್, ಮಮ್ಮಿ ಆರ್ ಸ್ಲೀಪಿಂಗ್. ಅದೇನಕ್ಕೆ ಚಾರ್ಜ್ ಮಾಡ್ಕೊತಾ ಬಾಯ್ನ ಮಾತಾಡಕ್ ಬೇಕಾಗತ್ತೆ ಇಷ್ಟು, ಅದಕ್ಕೆ ಅಷ್ಟೊಂದು ಮಾತಾಡೋದ್ನಿಲ್ಲ, ವಟ 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 ಅಂತ. ಕರ್ದಾಕ ಅಕ್ಕ ನೋಡಲಿ ಲಗ್ಗಾಯನು ಬಾಯ್, ಗುಡ್ ನೈಟ್. ಸರ್ಕಾರ
ಇವಾಗ ನಾವು ಲಾಗ್ ಆಫ್ ಮಾಡಿದ್ರೆ ಬಿಟ್ಬಿಡ್ತಾರೆ ಬೆಡ್ಶೀಟ್. ಓಕೆ, ಮಮ್ಮಿ ಹೇಳಿದ್ರು ಫೈನಲ್ ಇದ್ದು ನಾನು ಮತ್ತೆ ಮಾತಾಡಲ್ಲ ಅಂತ. ನಾನು ಹೇಳಿದೆ 2 ಮಿನಿಟ್ಸ್ ಅವನು ಮಾತಾಡ್ತಾರಂದ್ರೆ ಇವಾಗ ಎದ್ಬಿಟ್ಟು ನೋಡ್ತಿದ್ದಾರೆ. ಮಾತಾಡಿದ್ರು ಕೂಡ ಹೈ, ಫೈನಲ್ ಗುಡ್ ನೈಟ್. ಓಕೆ, ಸ್ವಲ್ಪ ತಗೊಂಡು ಮಾತಾಡ್ತಾರೆ ನೋಡ್ಕೊಳ್ಳಿ. ಮಾತಾಡ್ತಿದ್ದಾರೆ ಮಾಡ್ತಾ ಎತ್ತಿರ್ತೀಯ? ನಾವು ರೂಮ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದಾಗ ಅದು ಬೇಕು. ಎಕ್ಸಾಮ್ ಆಮೇಲೆ ಕೈಸುವ. ಹೌದು, ಫುಡ್ ಅಂತೂ ಸೂಪರ್ ಆಗಿತ್ತು. ಸೊ ನಮ್ಗಂತೂ ಫುಲ್ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ವ್ಲಾಗ್ ತನಕ ಕೀಪ್ ವೇಟಿಂಗ್, ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. Bye. Bye.